ಅಯ್ಯೋಳೆ ಮಹಾಲಿಂಗಪ್ಪ, ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 585 ಸನ್ಮಾನ್ಯ ಗೃಹ ಸಚಿವರು ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಅವರೇ ತಾವು ಹೋದ ವರ್ಷ ಡಿಸೆಂಬರ್ದಾಗ ಬಂದ ರಾಯಬಾಗ್ ಬಂದ ಅಲ್ಲಿ ಬೆಳಗಾವಿ ಅಧಿವೇಶನದ ರಾಯಬಾಗ್ ಬಂದು ನಮ್ಮನ್ನ ರಾಯಬಾಗದ ಅಗ್ನಿಶಾಮಕ ಠಾಣೆಯನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅವರಿಗೆ ಧನ್ಯವಾದಗಳು ಸರ್. ಆದರೆ ಆ ಉದ್ಘಾಟನೆ ಸಂದರ್ಭದಲ್ಲಿ ಆ ಎಲ್ಲ ಅಧಿಕಾರಿಗಳ ಮತ್ತು ಅಲ್ಲಿ ಸಿಬ್ಬಂದಿದವರು ಮನವಿಯನ್ನು ಮಾಡಿಕೊಂಡ್ರು. ಇಲ್ಲಿ ವಸತಿಗೃಹಗಳಿಲ್ಲ ಮತ್ತು ಮೂಲಭೂತ ಸೌಕರ್ಯ ಇಲ್ಲ, ಮತ್ತು ಬರೀ ಅಗ್ನಿಶಾಮಕ ಠಾಣೆ ಉದ್ಘಾಟನೆ ಆಗಿದೆ ಸರ್, ಅದು ಮಾಡಿಕೊಡ್ಬೇಕಂತೇಳಿ ಅಂದ. ಮುಂದೆ ಪೊಲೀಸ್ ಇಲಾಖೆಯವರು ಮತ್ತು ಅಲ್ಲಿ ಕಂಕನವಾಡಿ ಪಟ್ಟಣದ ಜನ ಬಂದು ನಮಗೆ ಕಂಕನವಾಡಿ ಪಟ್ಟಣ ಪಂಚಾಯತಿ ಇರೋದ್ರಿಂದ ಮತ್ತು ಮುದೋಳು ನಿಪ್ಪಾಣಿ ಹೆದ್ದಾರಿ ಮೇಲೆ ಇರೋದ್ರಿಂದ ಅಲ್ಲಿ ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನ್ ಮಂಜೂರು ಮಾಡಿಕೊಡ್ಬೇಕಂತ ಮನವಿ ಮಾಡಿಕೊಟ್ಟಾಗ ಅದನ್ನು ಬರವೇಸನ್ನು ಕೊಟ್ಟು ಬಂದಾರೆ ಸಚಿವರು. ಒಂದು ವರ್ಷ ಆಯಿತು, ಮತ್ತು ಇನ್ನೊಂದು 9 ತಿಂಗಳಾಯ್ತು. ಅದಕ್ಕೆ ಆದಷ್ಟು ಬೇಗ ನನಗೆ ಅಲ್ಲಿ ಔಟ್ಪೋಸ್ಟ್ ಸ್ಟೇಷನ್ ಮಾಡಿಕೊಡ್ಬೇಕು ಕಂಕನವಾಡಿಗೆ, ಮತ್ತು ಇದು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಇರಕ್ಕ ವ್ಯವಸ್ಥೆ ಇಲ್ಲ. ಅವ್ರು ಬೇರೆ ಊರು ಜಿಲ್ಲಾದಾಗ ಅಲ್ಲಿ ಇದ್ದು ಅಲ್ಲಿಂದ ಬಂದು ಇದನ್ನು ಮಾಡಿದ್ರಾಗ ಹಳ್ಳಿಗಳಲ್ಲಿ ಏನು ಅನಾಹುತ ಆಗ್ತೈತಿ, ಅದು ಉಳಿಸ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ನಾ ಕಳಕಳಿ ವಿನಂತಿ ಮಾಡ್ಕೊತಾರೆ ಸಚಿವರಲ್ಲಿ. ಆದಷ್ಟು ಬೇಗನೆ ಅಲ್ಲಿ ಸಿಬ್ಬಂದಿದವರಿಗೆ ವಸತಿಗೃಹಗಳನ್ನು ನಿರ್ಮಾಣ ಮಾಡಿಕೊಟ್ರೆ ಅನುಕೂಲ ಆಗತ್ತೆ. ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊತಾರೆ ಸಚಿವರು. ಮಾನ್ಯ ಅಧ್ಯಕ್ಷರೇ, 21-22 ಸಾಲಿನ ಆಯವ್ಯಯ ಭಾಷಣದಲ್ಲಿ ಪೊಲೀಸರ ಕ್ಷೇಮಾಭಿವೃದ್ಧಿಗೋಸ್ಕರ 2025 ಗೃಹ 2025 ಅನ್ನುವಂಥ ಯೋಜನೆಯಲ್ಲಿ 2740 ಕೋಟಿ ಮೊತ್ತದಲ್ಲಿ 10,032 ವಸತಿ ಗೃಹಗಳನ್ನು ನಾವು ಕಟ್ಟಿಸ್ಲಿಕ್ಕೆ ಯೋಜನೆ ಮಾಡಿದ್ದೇವೆ, ಈಗಾಗಲೇ ಪ್ರಾರಂಭ ಆಗಿದೆ. ಈ ಯೋಜನೆಯಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಅವರ ಕ್ಷೇತ್ರದ ರಾಯ್ಬಾಗ್ನಲ್ಲಿರುವ ಅಗ್ನಿಶಾಮಕ ಸಿಬ್ಬಂದಿ ವರ್ಗದವರಿಗೆ ನಾವು ವಸತಿ ಗೃಹಗಳನ್ನು ಮಾಡಿಸ್ಕೊಡ್ತೀವಿ ಸರ್. ನಾ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೀವಿ ಸರ್. ಮುಂದಿನ ದಿನ ಮಾಡಿ ಬೇಡ ಸರ್, ಈಗ ಅಲ್ಲಿ ತಕ್ಷಣ ಅಲ್ಲಿ ಮಂಜೂರು ಮಾಡೋಕೆ ತಾವು ಆದೇಶ ಮಾಡ್ಬೇಕು ಸರ್. ಮತ್ತು ಕಂಕನವಾಡಿ ಪಟ್ಟಣ ಪಂಚಾಯತಿ ರಾಯಬಾಗ್ ತಾಲೂಕಿನಿಂದ 30 ಕಿಲೋಮೀಟರ್ ದೂರ ಐತೆ ಸರ್. ಅಲ್ಲಿ ಮುದೋಳ್ ನಿಪ್ಪಾಣಿ ಹೆದ್ದಾರಿ ಇರೋದ್ರಿಂದ ಅಲ್ಲಿ ಅನಾಹುತ ಭಾಳ ಆಕವು. ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನ್ ಒಂದು ಮಂಜೂರು ಮಾಡಿಕೊಡ್ಬೇಕು ತಮ್ಮ ಮುಖಾಂತರ ವಿನಂತಿ ಮಾಡ್ತಾನು. ಮತ್ತು ಇವು ತಕ್ಷಣ ಇವು ವಸತಿಗೃಹಗಳನ್ನ ನಿರ್ಮಾಣ ಮಾಡ್ಬೇಕು. ಅವು ರಾಜ್ಯದ ಏನು ಒಟ್ಟಾರೆ ಹೇಳತ್ತಾರಲ್ಲ ಅದ್ರಾಗ ಅದನ್ನು ಸೇರಿಸೋದು ಬೇಡ ಸರ್. ದಯಮಾಡಿ ತಕ್ಷಣ ಅದನ್ನು ಸಪರೇಟ್ ಬಿಡುಗಡೆ ಮಾಡ್ಬೇಕಂತ ತಮ್ಮ ಮುಖಾಂತರ ನಾವು ವಿನಂತಿ ಮಾಡ್ತೇನೆ. ಖಂಡಿತ ತಮ್ಮ ವಿನಂತಿಯ ಪ್ರಕಾರ ಆದ್ಯತೆಯನ್ನು ಕೊಡಲಾಗುವುದು. ಮತ್ತು ಬೇರೆ ಪೊಲೀಸ್ ಸ್ಟೇಷನ್ ಬಗ್ಗೆ ಕೇಳಲಿಲ್ಲ ನೀವು ಈ ಪ್ರಶ್ನೆಯಲ್ಲಿ, ಕೇವಲ ಅಗ್ನಿಶಾಮಕ ಠಾಣೆದು ಮಾತ್ರ ಕೇಳಿದ್ದೀರಿ. ಹಾಗಾಗಿ ಈ ಬಗ್ಗೆ ಯೋಚನೆ ಮಾಡ್ತೀವಿ.